ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲ್ಯಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಓಕೆ ಫ್ರೆಂಡ್ಸ್, ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸಂಜೆ 4 ಗಂಟೆ ಆಗ್ತಾ ಇದೆ, ಈಗ ಬಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ವ್ಲಾಗ್ ಅಂತ ಹೇಳಿದ್ರೆ, ನಮ್ಮ ಒಂದು ಸಬ್ಸ್ಕ್ರೈಬರ್ಸು ಅಂದರೆ ನಾನು ಓಣಿದು ಮರೆತು ಹೋಗಿತ್ತು, ಮತ್ತು ನಿಮಗೆ ತೋರಿಸೋದು ನಾನು ಮರೆತು ಹೋಗಿದ್ದೆ. ಆದರೆ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಜ್ಞಾನ ಮಾಡಿದ್ದಾರೆ, ಅಣ್ಣ ಹೋದ ವರ್ಷ ಉಣಿದ್ರೊಳ ತೆಂಗಿನ ಸಸಿಗಳು ಇವಾಗ ಹೇಗಿದ್ದಾವೆ, ದಯವಿಟ್ಟು ಒಮ್ಮೆ ವ್ಲಾಗ್ ಮಾಡಿ ನೋಡಬೇಕು ಅಂತ ಕಮೆಂಟ್ ಮಾಡಿದರು. ಓಕೆ ಬನ್ನಿ, ಈಗ ವಿಡಿಯೋನ ಶುರು ಮಾಡೋಣ. ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳಿರೋ ಒಂದು ಪ್ರಶ್ನೆಗೆ ಇವತ್ತು ನಾನು ಆನ್ಸರ್ ಮಾಡ್ತಾ ಇದ್ದೆ, ಅಂದರೆ ಆ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಓಕೆ ಬನ್ನಿ, ಈಗ ನಮ್ಮ ತೆಂಗಿನ ಗಿಡ ಹೇಗಿದೆ ಅಂತ ನೋಡ್ಕೊಂಡು. ನಮ್ಮ ತೆಂಗಿನ ಗಿಡ ಹೀಗಿದೆ ಅಂದರೆ, ಇದು ಹೋದ ವರ್ಷ ಉಣಿದ್ದು ಆಗಲೇ ನೋಡಿ ಎಷ್ಟು ದೊಡ್ಡದಾಗಿದೆ. ಅಂದರೆ ಹೋದ ವರ್ಷ ಉಣಿದಾಗ ಸಣ್ಣ ಸಸಿ, ಆ ಸಣ್ಣ ಇದು ಫಸ್ಟು ವ್ಲಾಗ್ ಮಾಡಿದಾಗ ಇದು ಸಣ್ಣ ಸಸಿ ಹೇಗಿತ್ತು ಗೊತ್ತಾ, ಅದು ಕೂಡ ತೋರಿಸ್ತೀನಿ. ಅಂದರೆ ಅದು ಮನೆ ಉಣಿದ್ದು, ಯಾಕಂತೇಳಿದ್ರೆ ಇದ್ರ ಜೊತೆಗೆ ಉಣಿದ್ದು ಅದು ಕೂಡ. ಆದರೆ ಏನು ಮಾಡೋದು, ಆ ಗಿಡ ಸತ್ತೋಯಿತು, ಕಾರಣಾಂತರಗಳಿಂದ ಆ ಗಿಡ ಸತ್ತೋಯಿತು. ಅದೇ ಒಂದು ಜಾಗದಲ್ಲಿ ಇನ್ನೊಂದು ಸಸಿ ಕೂಡ ನೆಟ್ಟಿದ್ದೀನಿ. ಓಕೆ ಬನ್ನಿ, ಆವಾಗ ಉಣಿದಾಗ ನಾನು ವ್ಲಾಗ್ ಮಾಡಿದಾಗ ಹೇಗಿತ್ತು ಗೊತ್ತಾ ಸಸಿ ತೋರಿಸ್ತೀನಿ ನೋಡಿ. ಇದೊಂದು ಸಸಿ, ಹಾಗೆ ತೋರಿಸ್ತಾ ಇರ್ತೀನಿ, ತೋರಿಸುತ್ತೂ ಹೋಗ್ತೀನಿ ಬನ್ನಿ. ಹಾಗೆ ಹೋಗೋಣ. ಸಮ್ಮರ್ ಸೀಸನ್ನು ನೋಡಿ, ಸಂಜೆ 4 ಗಂಟೆ ಆಗ್ತಾ ಬಂತು, 4 ಗಂಟೆ ಹಾಗೆ ಹೋಗಿದೆ. ಆದರೂ ಕೂಡ ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು, ಏನು ಮಾಡೋಕ್ಕಾಗಲ್ಲ. ಮತ್ತು ಇದೊಂದು ಅಂದರೆ ಇದು ಉಣಿದ್ದು, ಅಂದರೆ ಇದೆಲ್ಲ ಅಂದರೆ ಒಂದೊಂದು ದೊಡ್ಡದಾಗಿದೆ, ಒಂದಿನ ಸಣ್ಣ ಗಿಡ ಇದ್ದಾವೆ. ಓಕೆ ಅಂದರೆ ತಾಕತ್ತು ಚೆನ್ನಾಗಿ ಸಿಕ್ಕಿರೋ ಎಲ್ಲ ಅರ್ಜೆಂಟ್ ಬೆಳೆದಾವೆ, ಒಂದೊಂದು ತಾಕತ್ತು ಇಲ್ದಿರೋವು ಇನ್ನು ಸ್ವಲ್ಪ ಡೌನ್ ಆಗಿದೆ. ಇದು ಕೂಡ ಅಷ್ಟೇ, ಅಂದರೆ ಇದು ಕೂಡ ಅವಾಗೆ ಉಣಿದ್ದು. ಇವೆಲ್ಲ ಉಣೋವಾಗ ಒಂದು ವ್ಲಾಗ್ ಮಾಡಿದ್ದೆ, ಯಾವಾಗಿತ್ತು ಗೊತ್ತಾ ಸಸಿ ಹೋದ ವರ್ಷ ಬಂದು ಯಾವ ರೀತಿಯಾಗಿತ್ತು ಅಂತ ಬನ್ನಿ ಈಗ ತೋರಿಸ್ತೀನಿ. ಅದು ಮನೆ ಉಣಿದ್ದು ಆ ರೀತಿಯಾಗಿತ್ತು ಉಣ್ದಾಗ, ಈಗ ಬಂದು ಒಂದು ವರ್ಷಕ್ಕೆಲ್ಲ ಇಷ್ಟು ದೊಡ್ಡ ಸಸಿಗಳು ಆಗಿದ್ದಾವೆ. ನಾನು ಫಸ್ಟ್ ಉಣ್ದಾಗ ವ್ಲಾಗ್ ಮಾಡಿದಾಗ ನೋಡಿ ಈ ರೀತಿ ಇತ್ತು, ಈ ರೀತಿಯಾಗಿತ್ತು. ಅಂದರೆ ನಾನು ಫಸ್ಟ್ ಉಣ್ದಾಗ ಮತ್ತು ವ್ಲಾಗ್ ಮಾಡೋವಾಗ ಈ ರೀತಿ ಇತ್ತು. ಅಂದರೆ ಸೇಮ್ ಅದೇ ರೀತಿಯಾಗಿ ಈ ಜಾಗದಲ್ಲಿ ಇರಬೇಕಾಗಿತ್ತು ಒಂದು ಗಿಡ, ಆದರೆ ಗಿಡ ಬಂದು ಸತ್ತೋಯಿತು, ಕಾರಣಾಂತರಗಳಿಂದ ಆ ಗಿಡ ಸತ್ತೋಯಿತು. ಅದೇ ಒಂದು ಜಾಗದಲ್ಲಿ ಇನ್ನೊಂದು ತೆಂಗಿನ ಸಸಿ ಕೂಡ ತಗೊಂಡು ಬಂದು ಉಣಿದ್ದೀನಿ. ಏನಂದರೆ ಇದು ಕೂಡ ಇವಾಗ ಇನ್ನೂ ಚಿಕ್ಕದು, ಇದು ಮನೆ ಉಣಿದು ಇನ್ನೂ ಚಿಕ್ಕದಾಗಿತ್ತು, 2 ಗೆರೆ ಏನೋ ಇತ್ತು, ಈಗ ಬಂದು ಒಂದು 3 ಏನೋ ಬಂದಿದ್ದಾವೆ. ಸೆಂಟ್ರಲ್ಲಿ ಒಂದು ಸುಳಿ ಬರ್ತಾ ಇದೆ. ಓಕೆ ಬರ್ತಾ ಇರಲಿ, ದೊಡ್ಡದಾಗ್ತಾ ಇರಲಿ ಬನ್ನಿ, ಇನ್ನು ಗಿಡಗಳಿಗೆ ತೋರಿಸ್ತೀನಿ. ಈಗ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ, ನೋಡಿಕೊಂಡು ಬನ್ನಿ. ಓಕೆ ಫ್ರೆಂಡ್ಸ್ ನೋಡಿ, ಅದೆಲ್ಲ ಇನ್ನೂ ತುಂಬ ಚೆನ್ನಾಗಿ ದೊಡ್ಡದಾಗಿದೆ, ಆದರೆ ಇದೊಂದು ಮಾತ್ರ ಯಾಕೋ ಚಿಕ್ಕದು. ಇದ್ಯಾವುದು ಚಿಕ್ಕದು ಏನಂದರೆ, ಇದು ಯಾಕೋ ಬೆಳಿಲಾ ಬೇಡ ಅಂತ ಬೆಳೀತಾ ಇದೆ ಇದೊಂದು ಮಾತ್ರ. ಇನ್ನು ಅವೆಲ್ಲ ಬಂದು ಪರವಾಗಿಲ್ಲ, ದೊಡ್ಡದಾಗಿದೆ, ನೋಡ್ತಾ ಇರ್ಬೋದು. ಹಾಗೆ ಸುಮ್ಮನೆ ಆ ಅಂಚು ಮತ್ತು ಈ ಅಂಚು ನೋಡಿದ್ರೆ ನೆಕ್ಸ್ಟ್ ಬಂದು ಈ ಕಡೆಯೂ ಇದೆ, ಆ ಕಡೆಯೂ ಇದೆ. ಏನಂದರೆ ಆ ಕಡೆ ಎಲ್ಲ ಓಡಾಡೋಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ಎಲ್ಲ ಪಾರಮ್ಮಲ್ಲಿ ಬೆಳೆದಿದೆ, ಸಿದ್ಗು ಜಾಸ್ತಿ, ಓಡಾಡೋಕ್ಕಾಗಲ್ಲ. ಮತ್ತೊಮ್ಮೆ ಇನ್ನು ಮುಂದೆ ಯಾವಾಗಾದರೂ ಖಂಡಿತವಾಗೂ ಅದು ಕೂಡ ವ್ಲಾಗ್ ಮಾಡ್ತೀನಿ. ಏನಂದರೆ ಇದೇ ರೀತಿಯಾಗಿ ಅವು ಕೂಡ ದೊಡ್ಡ ದೊಡ್ಡ ಗಿಡಗಳೇ ಆಗಿದ್ದಾವೆ.
ಟೋಟಲ್ಲು ಆಗ ನಾನು ತೊಗೊಂಡು ಬಂದಿದ್ದು ಸುಮಾರು 15 ಸಸಿಗಳನ್ನೇ ನಾನು ತೊಗೊಂಬಂದಿದ್ದೆ, 15 ಸಸಿಗಳು. ಅದರಲ್ಲಿ ಒಂದು ಮಾತ್ರ ಫೈಲ್ಯೂರ್ ಆಯಿತು, ಕಾರಣಾಂತರಗಳಿಂದ ಸತ್ತೋಯ್ತು. ಅದ್ರ ಜಾಗದಲ್ಲಿ ಇನ್ನೊಂದು ಕೂಡ ಉಣಿದ್ದೀನಿ. ಈಗ ಟೋಟಲ್ಲು ನಾಟಿವು ಅಂದರೆ ಇದೆಲ್ಲ ಫಾರಮ್, ಅಂದರೆ ಇಷ್ಟೊತ್ತು ತೋರಿಸ್ನಲ್ಲ, ಇದೆಲ್ಲ ಫಾರಮು. ಸುಮಾರು ಒಂದು 3 ವರ್ಷಕ್ಕೆಲ್ಲ ಕಾಯಿ ಬರುತ್ತೆ ಅಂತ ಹೇಳಿದರೆ, ಆದರೆ ಇದು ಬೆಳೆಯೋ ರೇಂಜ್ ನೋಡಿದ್ರೆ ಅದು ನಿಜ ಅನಿಸುತ್ತೆ, 3 ವರ್ಷಕ್ಕೆಲ್ಲ ಕಾಯಿ ಬರ್ಬೋದು ಅಂತ ಅನಿಸುತ್ತೆ. ಯಾಕಂತೇಳಿದ್ರೆ 1 ವರ್ಷಕ್ಕೆ ಬಂದು ಇಷ್ಟು ಹೈಟಾಗಿ ಪರವಾಗಿಲ್ಲ, ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾಯಿದೆ. ಬೇರೆ ನಾಟಿವೆಲ್ಲ ನಮ್ಮದು ಅಷ್ಟು ಬೇಗ ಡೆವಲಪ್ ಆಗೋಲ್ಲ, ನಾಟಿಗಳು ಅಂದರೆ ನಾಟಿ ಕಾಯಿ ಬಂದು ಅಷ್ಟು ಅತಿ ವೇಗವಾಗಿ ಡೆವಲಪ್ ಆಗೋಲ್ಲ ಸಸಿಗಳವು, ತುಂಬಾ ಲೇಟು. ನೋಡಿ, ಒಂದು ಮರ ಉಣಿದ್ದೀನಿ, ಅದು ಸುಮಾರು ಉಣಿ ಸುಮಾರು 8 ವರ್ಷ ಆಗ್ತಾ ಬಂದಿದೆ, ಇನ್ನು ಕಾಯಿ ಅಂತೂ ಬರಲಿಲ್ಲ. ಅದು 8 ವರ್ಷ ಆಗ್ತಾ ಬಂದಿದೆ ಈ ನಾಟಿ ಕಾಯಿ, ಅದು ಇನ್ನು ಕಾಯಿ ಬರಲಿಲ್ಲ. ಬರೋ ವರ್ಷ ಏನಾದರೂ ಭವಿಷ್ಯ ಬರ್ಬೋದು ಅಥವಾ ಇಲ್ಲ ಗೊತ್ತಿಲ್ಲ. ಇವಾಗ ಬಂದು ದಿಂಡು ಹೊಡೆದಿದೆ, ಈಗ ಬಂದು ದಿಂಡು ಹೊಡೆದಿದೆ. ಅದು ಸುಮಾರು ಬರೋದಕ್ಕೆ ಇನ್ನು ಬರೋ ವರ್ಷ ಬರ್ಬೋದು ಅನಿಸುತ್ತೆ, ನನಗೆ ತಿಳಿದ್ಮಟ್ಟಾಗ ಬರೋ ವರ್ಷ ರಿನ್ನಿಂಗ್ ಆಗ್ಬೋದು ಅನಿಸುತ್ತೆ. ಆದರೆ ಇವೆಲ್ಲ ಹಾಗಲ್ಲ, ಇನ್ನೆರಡು ವರ್ಷ ಆಟೋಮೆಟಿಕ್ಕಾಗಿ ರಿನ್ನಿಂಗ್ ಆಗಿಬಿಡುತ್ತೆ. ಟೋಟಲ್ ನಮ್ಮ ತೋಟಸತ್ತೂರು ಕೂಡ ಬಂದು 25 ತೆಂಗಿನ ಸಸಿಗಳನ್ನ ತಯಾರಾಗ್ತಾ ಇದ್ದಾವೆ. ಅದನ್ನೆಲ್ಲ ಉಣಿದು ನಾನೊಬ್ಬನೇ. ಯಾಕಪ್ಪ ಇಷ್ಟು ತೆಂಗಿನ ಸಸಿಗಳು ಉಣ್ಕೊಂಡಿದ್ದಾನೆ ಅಂತ ತಿಳ್ಕೊಂಡ್ರ, ಈಗ ಬಂದು ನನಗೆ 25 ಏಜು, ನನಗೆ 25 ವರ್ಷ, ಇನ್ನೊಂದು 25 ವರ್ಷಕ್ಕೆ ಇದೇ ಒಂದು ಹುಮ್ಮಸ್ಸು, ಇದೇ ಬಿಸಿ ರಕ್ತ, ಇದೇ ಜೋಶಲ್ಲಿ ನಾನು ತೋಟದಲ್ಲಿ ಕೆಲಸ ಮಾಡ್ತೀನ. ಒಂದು ಎಕ್ಸಾಂಪಲ್ ನಾನು ಹೇಳ್ತಿರೋದು, ಇನ್ನು ಜಾಸ್ತಿನೇ ಮಾಡ್ಬೋದು. ಒಂದು ಎಕ್ಸಾಂಪಲ್ ನಾನು ಹೇಳ್ತಿರೋದು, ಒಂದು 25 ವರ್ಷ ಇನ್ನೊಂದು 25 ವರ್ಷ ಕಳೆದಿದೆ ಅಂತೇಳಿದ್ರೆ, ಇದೇ ಒಂದು ಜೋಶು, ಇದೇ ಒಂದು ಬಿಸಿ ರಕ್ತ ನನಗಿರಲ್ಲ. ಯಾಕಂತೇಳಿದ್ರೆ ವಯಸ್ಸು ಅನ್ನೋದು ಯಾವತ್ತೂ ಕೂಡ ಶಾಶ್ವತ ಅಲ್ಲ ಅಲ್ವಾ. ಇದೇ ರೀತಿಯಾಗಿ ದುಡ್ಕೊಂಡು ತಿಂತೀನಿ ಅಂತ ಮುಂದಕ್ಕೆ ಗೊತ್ತಿಲ್ಲ. ನಾಳೆ ನಮ್ಮ ನನಗಿನ್ನೂ ಮದುವೆನೇ ಆಗಿಲ್ಲ, ನನಗೇನೋ ಮದುವೆ ಆಗಿಲ್ಲ 25 ವರ್ಷ ನನಗೆ. ನಾಳೆ ಮದುವೆ ಆಗಿ ನಮ್ಮ ಹೊಟ್ಟೆ ಊಟ ಮಕ್ಕಳು, ಅವು ನಾಳೆ ದಿನ ನಮ್ಮನ್ನು ಸಾಕ್ತಾವೋ ಇಲ್ಲೋ ಗೊತ್ತಿಲ್ಲ, ಅವು ಸಾಕುತ್ತೋ ಇಲ್ಲೋ ಗೊತ್ತಿಲ್ಲ. ಅಥವಾ ಅವರು ಎಲ್ಲ ಚೆನ್ನಾಗಿ ಓದಿ, ಅವರು ಚೆನ್ನಾಗಿ ಓದಿ ಫಾರಿನ್ ಹೋಗಿ ಏನು ಎಲ್ಲಾದರೂ ಹೋಗ್ಬಿಟ್ರು ಅಂತ ತಿಳ್ಕೊಳ್ರಿ, ಆಗ ನಮ್ಮನ್ನು ಯಾರು ಸಾಕ್ತಾರ? ದುಡ್ಕೊಂಡು ತಿನ್ನೋಕ್ಕೆ ವಯಸ್ಸಿರಲ್ಲ ನಮಗೆ ಅಲ್ವಾ. 25 ಮರ ಇವಾಗ ಬಂದು ನಮ್ಮ ಕಡೆನೇ ಬಂದು 20-25 ರೂಪಾಯಿ ಮಾರ್ತಾರೆ. ಒಂದು ಎಳ್ನೀರು ಬಂದು 20-25 ರೂಪಾಯಿ ಮಾರ್ತಾರೆ ನಮ್ಮ ಕಡೆನೇ. ಇನ್ನೂ ಒಂದು 25 ವರ್ಷಕ್ಕೆ 100 ರೂಪಾಯಿ ಆಗ್ಬೋದೇನೋ ಒಂದು ಎಳ್ನೀರು ಗೊತ್ತಿಲ್ಲ. ಒಂದು ಎಳ್ನೀರು ಬಂದು 100 ರೂಪಾಯಿ ಆಗುತ್ತೇನೋ ಗೊತ್ತಿಲ್ಲ ಇನ್ನೊಂದು 25 ವರ್ಷಕ್ಕೆ ಅಲ್ವಾ. ಒಂದು 100 ರೂಪಾಯಿ ಆದರೂ ಆಗ್ಬೋದು, ಇನ್ನು 100 ರೂಪಾಯಿಗಿಂತ ಜಾಸ್ತಿನೂ ಆಗ್ಬೋದು, ಅದನ್ನು ಮಾತ್ರ ಹೇಳೋಕ್ಕಾಗಲ್ಲ. ಏನಂದರೆ ಆಗ ಬಂದು ಒಂದು ಮರ ಜಾಸ್ತಿ ಬೇಡ, ಒಂದು ಮರ ಬಂದು 1000 ರೂಪಾಯಿ ದುಡ್ಡು ಕೊಟ್ಟಿದ್ದೆ ಅಂತೇಳಿದ್ರೆ 25 ಮರಕ್ಕೆ ಎಷ್ಟಾಯಿತು? ಒಂದು ಮರ 1000 ರೂಪಾಯಿ ದುಡ್ದಿದೆ ಅಂತೇಳಿದ್ರೆ 25 ಮರಕ್ಕೆ ಎಷ್ಟಾಯಿತು? 25,000 ಆಯಿತು. 25,000 ಸಾಕಲ್ವ ಒಂದು ಒಬ್ಬ ಮನುಷ್ಯ ಜೀವನ ಮಾಡೋದಕ್ಕೆ ಅಲ್ವಾ. ಅದಕ್ಕೋಸ್ಕರ ಏನಂತೇಳಿದ್ರೆ ತೋಟ ಸುತ್ತೂರು ಹೋಣಿದ್ದೀನಿ, ತೆಂಗಿನ ಸಸಿ ಹೇಳುತ್ತಂತೆ, ಸಣ್ಣ ಗಿಡ ಇದ್ದಾಗ ನನ್ನನ್ನು ಸಾಕು, ವಯಸ್ಸಾದಾಗ ನಿನಗೆ ವಯಸ್ಸಾದಾಗ ನಾನು ಸಾಕ್ತೀನಿ ಅಂತ ಹೇಳ್ತಾವಂತೆ. ಅಂದರೆ ಈ ಒಂದು ತೆಂಗಿನ ಸಸಿಗಳು ಬಂದು ಇನ್ನೊಂದು 2 ವರ್ಷ ಕಾಯಿ ಬರುತ್ತೆ, ಆ ಕಾಯಿ ಬರುತ್ತೆ ಇನ್ನೊಂದು ವರ್ಷ ನಾನು ಸಾಕ್ತೀನಿ ಅಷ್ಟೇ. ಅಪ್ಪ ಅಮ್ಮಮ್ಮ ಅಂದರೆ ನಾನು ನೀರು ಬಿಡೋದು, ಗೊಬ್ಬರ ಹಾಕೋದು ಇನ್ನೊಂದು ವರ್ಷ ಸಾಕ್ತೀನಿ, ಅದು ಎಲ್ಲಿವರೆಗೂ ಸಾಕ್ತೀನಿ? ಅದು ಬದುಕೋದು ಕಲಿಯೋವರೆಗೂ ನಾನು ಸಾಕ್ತೀನಿ, ಅದಾದಮೇಲೆ ನಾನು ಸಾಕಲ್ಲ, ಅದು ಪಡ್ಕೋದ್ ಬೆಳೆಯುತ್ತೆ, ಅದು ಪಡ್ಕೋದು ಆರಾಮಾಗಿ ಬೆಳೆಯುತ್ತೆ, ಅದು ಪಡ್ಕೋದು ನಮ್ಮ ತೋಟದಲ್ಲಿ ವ್ಯವಸಾಯ ಮಾಡ್ತೀರಿ, ಅಲ್ಲಿ ಟ್ರಿಪ್ಪಲ್ಲಿ ನೀರು ಬಿಡೋದು, ಅಲ್ಲಿ ಇಲ್ಲಿ ನೀರು ಬಿಡೋದು, ಅದನ್ನೆಲ್ಲ ಹೇಳ್ಕೊಂಡು ಬದುಕೋದು ಅದನ್ನು ಕಲಿಯುತ್ತೆ. ಅದು ಬದುಕೋದು ಕಲಿಯೋವರೆಗೂ ನಾನು ಒಂದು ಕೆಲಸ ಅಷ್ಟೇ. ಅದು ಬದುಕೋದು ಕಲ್ತಿದ್ದೆ ಅಂತೇಳಿದ್ರೆ ನಾನು ಅವಶ್ಯಕತೆನೇ ಇಲ್ಲ ಅದಕ್ಕೆ. ಅದು ಬದುಕೋದು ಕಲಿಯೋವರೆಗೂ ನನ್ನ ಒಂದು ಅವಶ್ಯಕತೆ ಇದೆ ಅದಕ್ಕೆ. ಟೈಮ್ಗೆ ನೀರು, ಟೈಮ್ಗೆ ಗೊಬ್ಬರ ಎಲ್ಲ ನಾನು ಹಾಕಿ ಪೋಷಣೆ ಮಾಡ್ತೀನಿ. ಅದು ಬದುಕೋದು ಕಲ್ತಿದ್ದೆ ಅಂದರೆ ಅದನ್ನು ನಾನು ಕ್ಯಾರೇ ಮಾಡಲ್ಲ, ಅಲ್ಲಿಂದ ಆಚೆ ನನ್ನನ್ನು ಕ್ಯಾರ್ ಮಾಡ್ತಾವು, ನನ್ನನ್ನು ಸಾಕುತ್ತೆ ಅವು ಅಲ್ವಾ. ಅದಕ್ಕೋಸ್ಕರ ಏನಂತೇಳಿದ್ರೆ ತೋಟದಲ್ಲಿ ತೆಂಗಿನ ಸಸಿಗಳಿರಬೇಕು. ಸುತ್ತೂರು ಬಂದು ಈಗ ಒಂದು 25 ತೆಂಗಿನ ಸಸಿಗಳನ್ನ ರೆಡಿ ಮಾಡಿದ್ದೀನಿ. ಇವಾಗ ನಾನು ಇಷ್ಟು ಸಸಿಗಳನ್ನ ಏನಕ್ಕೆ ನಾನು ತಯಾರು ಮಾಡಿದ್ದೀನಿ ಅಂತೇಳಿದ್ರೆ, ಇದೆಲ್ಲ ನಾನೇ ಉಣಿದ್ದು. ಪಕ್ಕದ ತೋಟದಲ್ಲಿ ತೆಂಗಿನ ಮರಗಳು ಇರ್ತವೆ. ಸಮ್ಮರ್ ಸೀಸನಲ್ಲಿ ಮಧ್ಯಾಹ್ನ ಹೊತ್ತು ಎಳ್ನೀರನ್ನ ಮರಕ್ಕೆ ಎಳ್ನೀರನ್ನ ಕಟ್ ಮಾಡ್ಕೊಂಡು ಕುಡಿತಾರೆ. ನನಗೆ ಹೊಟ್ಟೆ ಉರಿ ಅದು, ಅಯ್ಯೋ ನಮ್ಮ ತೋಟದಲ್ಲಿ ಒಂದು ಮರ ಇದ್ದರೆ ಸಾಕಾಗಿತ್ತಲ್ಲ, ನಾನು ಆ ಕೆಲಸ ಮಾಡ್ಬೋದಿತ್ತಲ್ಲ ಅಂತ ನನಗೆ ಹೊಟ್ಟೆ ಉರಿ ಅದು. ಒಬ್ಬರನ್ನ ನೋಡಿ ನಾನು ಹೊಟ್ಟೆ ಉರಿ ಬರ್ತಾ ಇದ್ದೆ, ಅಂದರೆ ನಮ್ಮ ತೋಟದಾಗ ಇಲ್ವಲ್ಲ ಅಂತ ಅದು. ಆದರೆ ಮುಂದಕ್ಕೆ ನಮ್ಮ ಹೊಟ್ಟೆ ಗುಟ್ಟ ಮಕ್ಕಳು ನನ್ನಂಗೆ ಅವರು ಹೊಟ್ಟೆ ಉರಿ ಬರಬಾರ್ದು. ಏ ನಮ್ಮ ಅಪ್ಪ ಉಣಿರೋದು ಸುಮಾರು 25 ತೆಂಗಿನ ಸಸಿಗಳಿದ್ದಾವೆ, 25 ಮರಗಳಿದ್ದಾವೆ, ಯಾವ ಮರಕ್ಕೆ ಬೇಕಾದ್ರೂ ಎಕ್ಬೋದು, ಎಷ್ಟು ಎಳ್ನೀರು ಬೇಕಾದರೂ ಕುಡಿಬೋದು, ಒಂದು ಕುಡಿಯೋ ಜಾಗದಲ್ಲಿ ಅದು ಕುಡಿಬೋದು ಅಂತ ಅವರು ಎಮ್ಮೆಯಿಂದ ಬರ್ಬೋದು ನಮ್ಮ ತೋಟಕ್ಕೆ ಅಲ್ವಾ. ನನ್ನಂಗೆ ಹೊಟ್ಟೆ ಉರಿ ಪಡೋದು ಬೇಡ ಅವರು. ಪಕ್ಕದ ತೋಟದಲ್ಲಿ ನೋಡಿ ನಾನು ಕೂಡ ಹೊಟ್ಟೆ ಉರಿ ಪಡ್ತದೆ, ಅಯ್ಯೋ ನನ್ನ ತೋಟದಲ್ಲಿ ತೆಂಗಿನ ಸಸಿ ಇಲ್ವಲ್ಲ, ನನ್ನ ತೋಟದಲ್ಲಿ ತೆಂಗಿನ ಸಸಿ ಇದ್ದಿದ್ರೆ ನಾನು ಮರಕ್ಕೆ ನಾನು ಎಳ್ನೀರು ಕುಡಿಬೋದಿತ್ತಲ್ವ ಅಂತ ನಾನು ಹೊಟ್ಟೆ ಉರಿ ಪಡ್ತಾ ಇದ್ದೆ. ಆದರೆ ಮುಂದಿನ ಒಂದು ಜನ್ರೇಷನ್ಗೆ ಅವರು ಆ ರೀತಿಯಾಗಿ ಮಾಡಬಾರ್ದು.
ನಮ್ಮ ತೋಟದಲ್ಲಿ 25 ಮರಗಳಿದ್ದಾವೆ, ಎಲ್ಲಿ ಬೇಕಾದ್ರೂ ಕುಡಿಬೋದು, ಎಲ್ಲಿ ಬೇಕಾದರೂ ಇದು ಮಾಡ್ಬೋದು ಅಂತ ಅವರು ಹೆಮ್ಮೆ ಪಡಬೇಕಾಗುತ್ತೆ. ಅದಕ್ಕೋಸ್ಕರ ಏನಂತೇಳಿದ್ರೆ ನಾನು ಹೊಟ್ಟೆ ಉರಿ ಪಟ್ಟಂಗೆ ಮುಂದಕ್ಕೆ ನಮ್ಮ ಮಕ್ಕಳು ಪಡೋದು ಬೇಡ ಅಂದ್ಬಿಟ್ಟು ನಾನು 25 ತೆಂಗಿನ ಸಸಿಗಳನ್ನ ತಯಾರು ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಏನಂದರೆ ತುಂಬ ದಿನ ಆಗಿತ್ತು ತೆಂಗಿನ ಸಸಿಗಳನ್ನ ನಾನು ತೋರಿಸಿ, ಸುಮಾರು 1 ವರ್ಷ ಆಗ್ತಾ ಬಂದಿದೆ. ಸಣ್ಣ ಗಿಡ ಇದ್ದಾಗ ನಾನು ನಿಮಗೆ ತೋರಿಸಿದ್ದು, ಅದಾದಮೇಲೆ ಇವತ್ತೇ ನಾನು ತೋರಿಸ್ತಾ ಇರೋದು. ಯಾಕಂತೇಳಿದ್ರೆ ಇಷ್ಟು ದಿನ ಬಂದು ಇದೆಲ್ಲ ನೀವೇ ನೋಡಿದ್ರಲ್ಲ, ಬೀನ್ಸ್ ಇತ್ತು, ಆ ಒಂದು ಸಿದ್ಧಗಲ್ಲಿ ನಾನು ತೋರ್ಸೋಕ್ಕಾಗಿಲ್ಲ. ಓಕೆ, ಈಗ ಎಲ್ಲ ಬೀನ್ಸ್ ಎಲ್ಲ ಕೊಯ್ದಾಗ್ಬಿಟ್ಟು ಎಷ್ಟು ಬೆಳೆ ಬೆಳೆಯೋದಕ್ಕೆ ಎಲ್ಲ ಆಲ್ರೆಡಿ ದೋಣಿಗೆ ಹೊಡೆದಿದ್ದೀನಿ. ನಿನ್ನೆ ವ್ಲಾಗಲ್ಲಿ ನಿಮಗೆ ನಾನು ತೋರಿಸಿದ್ನಲ್ವಾ, ಒಂದು ವೇಳೆ ಏನಾದರೂ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ, ನೋಡೋಕ್ಕೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಹೋಗಿ ನೋಡಿ. ಹಿಂದೆ ನಿನ್ನೆ ವ್ಲಾಗಲ್ಲಿ ಮಾಡಿರೋದು ಅಂದರೆ ಇದೆಲ್ಲ ಉತ್ತು ಗಿಡ ಎಲ್ಲ ಕೊಯ್ದಾಗ್ಬಿಟ್ಟು ಇದೆಲ್ಲ ಉತ್ತುಬಿಟ್ಟು ಎಲ್ಲ ರೆಡಿ ಮಾಡಿ ಮಡಗಿದ್ದೀನಿ. ಇನ್ನು ಸುಮಾರು 18 ದಿನವೂ ಇಲ್ಲ, 15 ದಿನ, ಇನ್ನೊಂದು 15 ದಿನ ಇದಕ್ಕೂ ಕೂಡ ಬೆಳೆ ಇಕ್ತೀನಿ. ಯಾವ ಬೆಳೆ ಇಕ್ತೀನಿ, ಏನು ಮಾಡ್ತೀನಿ, ಬೆಳೆ ಇಕ್ಕಕ್ಕಿಂತ ಮುಂಚೆ ಏನೇನು ಗೊಬ್ಬರ ಹಾಕ್ತೀನಿ, ಏನೆಲ್ಲ ಮಾಡ್ತೀನಿ, ಪ್ರತಿ ದಿನ ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡೇ ಮಾಡ್ಕೊತೀನಿ. ಅದನ್ನೆಲ್ಲ ನೀವು ನೋಡಬೇಕಂದ್ರೆ ನೀವೇನು ಮಾಡಬೇಕು, ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗುತ್ತೆ. ನಾನು ಪ್ರತಿ ದಿನ ಕೂಡ ವೀಡಿಯೋ ಮಾಡಿದ್ದು, ಫಸ್ಟ್ನೇದಾಗಿ ನಿಮಗೆ ನೋಡ್ಸಂಬರುತ್ತೆ, ನೀವು ಮುಂದಾಗ ನೋಡ್ಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳಿರೋ ಪ್ರಶ್ನೆಗೆ ನಾನು ಇವಾಗ ಆನ್ಸರ್ ಮಾಡಿದ್ದೀನಿ. ಅಂದರೆ ಎಲ್ಲರಿಗೂ ಇಂಟ್ರೆಸ್ಟ್ ಇರುತ್ತೆ, ಅಯ್ಯೋ ಅವಾಗ ಸಣ್ಣ ಸಸಿ ಇತ್ತು, ಅವಾಗ ನೋಡಿದ್ದು ಹೀಗೆ ಇದೆ ಅಂತ. ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಅವತ್ತಿಂದ ನೋಡ್ಕೊಂಡು ಬಂದಿರೋ ನಮ್ಮ ಸಬ್ಸ್ಕ್ರೈಬರ್ಸು, ಅವತ್ತು ಸಣ್ಣ ಸಸಿ ಇತ್ತು, ಇವತ್ತು ಹೀಗೆ ಇದೆ ಅಂತ ನೋಡೋದಕ್ಕೆ ತುಂಬಾ ಇಂಟ್ರೆಸ್ಟ್ ಇರುತ್ತಲ್ಲ, ಅದಕ್ಕೋಸ್ಕರ ಕೇಳಿದಾರೆ ಅವರು. ಓಕೆ ಫ್ರೆಂಡ್ಸ್, ನೀವು ಕೇಳಿದ್ದಕ್ಕೆ ನಾನು ಕೂಡ ವ್ಲಾಗ್ ಮಾಡಿದ್ದೀನಿ. ಓಕೆ ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ತಿಳ್ಬಿಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋದು ಪ್ರತಿ ಒಂದು ವಿಡಿಯೋ ಕೂಡ ಫಸ್ಟ್ನೇದಾಗಿ ನಿಮಗೆ ನಷ್ಟ ಬರುತ್ತೆ, ನೀವು ಮುದ್ದಾಗ ನೋಡ್ಬೋದು. ಈಗ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ, ನಾಳೆ ಸಡೋ ಎತ್ಕೊಂಡು ಆದಷ್ಟು ಬೇಗ ನಿಮ್ದು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ, ಟೇಕ್ ಕೇರ್, ಬೈ ಫ್ರೆಂಡ್ಸ್.